ನಮಸ್ಕಾರ ಸೋಶಿಯಲ್ ಟಿವಿ ಇದು ಸಮಾಜದ ಧ್ವನಿ ಬ್ಯಾಲೆಟ್ ನಲ್ಲಿ ಗೆದ್ದ ಜಯನಗರ ಗೆದ್ದು ಬೀಗಿದ ಸಿಕೆ ರಾಮಮೂರ್ತಿ ಕಾರಣ ಏನಿರಬಹುದು ಸೋತ್ರು ಅಂತ ನ್ಯೂಸ್ ಬಂದ್ಬಿಡ್ತು ಎಲ್ಲ ಬಿಜೆಪಿಗರಿಗೆ ಒಂದು ರೀತಿ ಗೊಂದಲ ಆತಂಕ ಟೆನ್ಷನ್ ಇದರ ಬಗ್ಗೆ ತಿಳಿಸ್ಕೊಳ್ಳೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಬಿಜೆಪಿ ಅಭಿಮಾನಿ ಕರ್ಣ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ನಮಸ್ಕಾರ ಕರ್ಣ ಅವರೇ ನಮಸ್ಕಾರ ಸರ್ ಕರ್ಣ ಅವರೇ ನಿಮ್ಮ ಮುಖದಲ್ಲಿ ಏನ್ರಿ ಇಷ್ಟೊಂದು ಆನಂದ ಇದೆ ಖುಷಿ ಇದೆ ಸಂತೋಷ ಇದೆ ಕಾರಣ ಏನು ಅಂದ್ರೆ ಇಡಿ ಬೆಂಗಳೂರಿನಲ್ಲಿ ಅನೇಕ ಜನ ಕಾರ್ಪೊರೇಟರ್ಗಳು ಸ್ಪರ್ಧೆ ಮಾಡಿದ್ರು ಎಂಎಲ್ಎ ಸ್ಥಾನಕ್ಕೆ ಅದೇ ರೀತಿ ಕೂಡನು ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡನು ಸಿಕೆ ರಾಮಮೂರ್ತಿ ನಿಂತು ಗೆದ್ದರು ಹೇಗೆದ್ರು ನೋಡಿ ಈ 2023 ರ ವಿಧಾನಸಭಾ ಚುನಾವಣೆ ಕ್ಷೇತ್ರದಲ್ಲಿ ಬಹುಮುಖ್ಯ ಪಾಲು ಉಳ್ಳವರು ಅಂದ್ರೆ ನಮ್ಮ ವಿವೇಕ್ ಸುಬ್ಬಾರೆಡ್ಡಿ ಅವರು ಯಾಕೆಂದ್ರೆ ಚುನಾವಣೆ ಘೋಷಣೆ ಆಯ್ತು ಕಡದಲ್ಲಿ ಸುಮಾರು ಜನ ಚುನಾವಣೆ ಭಾಗವಹಿಸಲಿಕ್ಕೆ ನಿಂತಿದ್ರು ಕೊನೆಗೆ ಬಿಜೆಪಿ ಮುಖಂಡರು ಸೇರಿ ರಾಮಮೂರ್ತಿ ಅವರಿಗೆ ಟಿಕೆಟ್ ನಿಗದಿ ಮಾಡಿ ಕಣ ಕಿಳಿಸಿದ್ರು ಇದನ್ನ ನೋಡ್ಕೊಂಡು ನಾವು ಬಿಜೆಪಿ ಗೆಲ್ಲಿ ಬಿಜೆಪಿ ಹಿಂದಿರಲಿಬೇಕು ಅಂತ ಹೇಳಿ ಬಹಳ ನೋವು ತುಂಬಿಕೊಂಡು ನಾವು ಬಿಜೆಪಿ ಬೆಂಬಲಿಸ್ತಾ ಹೋದ್ವಿ ಬಿಜೆಪಿ ಬೆಂಬಲಿಸ್ರಿ ಅದಕ್ಕೂ ಮೊದಲು ಕೂಡ ವಿವೇಕ್ ಸುಬ್ಬಾರೆಡ್ಡಿ ಅವರಿಗೆ ಬಿಜೆಪಿ ಸೀಟು ಸಿಕ್ಕೇ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಿದ್ರು ಆದ್ರೂ ಅವರಿಗೆ ಕೊನೆ ಕ್ಷಣದಲ್ಲಿ ಸೀಟ್ ಸಿಗಲಿಲ್ಲ ಟಿಕೆಟ್ ಅನೌನ್ಸ್ಮೆಂಟ್ ಆಯಿತು ನಮ್ಮ ಸಿಕೆ ರಾಮೋದಿ ಸಾಹೇಬರಿಗೆ ಅಂತ ಹೇಳಿ ಅವರ ದೊಡ್ಡ ಮನಸ್ಸಿನಿಂದ ಬಂದು ನಮ್ಮ ವಿವೇಕ್ ಸರ್ ಮನೆಗೆ ಬಂದ್ರು ಬಂದು ನೀವು ಬಿಜೆಪಿಯಲ್ಲಿ ಸಾಕಷ್ಟು ಅನುಭವ ಇದೆ ಕಾನೂನು ಗೊತ್ತಿರತಕ್ಕಂತ ಒಬ್ಬ ನಾಯಕರು ನನಗೂ ನಿಮ್ಮ ಮೇಲೆ ಬಹಳ ಅಭಿಮಾನ ಇದೆ ಅಂತ ಹೇಳಿ ಸ್ವಂತ ಬೆಳಗಿನೇ ರಾಮಮೂರ್ತಿ ಅವರ ತಂಡ ನಮ್ಮ ವಿವೇಕ್ ಸರ್ ನ ಮನೆಗೆ ಹೋಗಿ ಬನ್ನಿ ನನ್ನ ಜೊತೆ ನಿಂತು ನನಗೆ ಬೆಂಬಲ ಸೂಚಿಸಿ ನನಗೆ ಜಯ ಕೊಡಿ ಅಂತ ಹೇಳಿ ಕೇಳಿಕೊಂಡಾಗ ನಮ್ಮ ವಿವೇಕ್ ಸರ್ ಬಿಜೆಪಿಯ ಎಲ್ಲ ಒಂದು ಕಾನೂನಿಗೆ ಮತ್ತು ಶರತ್ತುಗಳಿಗೆ ತಲೆಬಾಗಿ ನಾವು ಜೊತೆಗೆ ಇರ್ತೀವಿ ಅಂತ ಹೇಳಿ ಹಗಲು ರಾತ್ರಿ ಕೆಲಸ ಪಟ್ಟು ಸಿ ಕೆ ರಾಮಮೂರ್ತಿ ಅವರು ನೆಲೆಸಿದ್ವಿ ಜಯನಗರದಲ್ಲಿ ಯಾರೇ ಬಿಜೆಪಿಯಿಂದ ನಿಂತರು ಅದು ಅವರ ಒಂದು ಏನಪ್ಪ ಅಂದರೆ ಆ ಪಕ್ಷಕ್ಕೆ ಅವರು ತೊಡಸ್ಕೊಂಡಿರುವಂಥ ರೀತಿ ನೀತಿಗಳು ಮತ್ತು ರಿವಾಸಗಳು ಕಾರಣ ಏನಂದರೆ ಒಳ್ಳೆಯ ವಕೀಲರು ವಿವೇಕ್ ಸುಬ್ಬಾರೆಡ್ಡಿ ಅವರು ಅವ್ರ ತಂದೆ ಕೂಡ ಅದೇ ರೀತಿ ಹೆಸರಾಂತ ವಕೀಲರು ಅದೇ ಹೆಸರನ್ನು ವಿವೇಕ್ ರೆಡ್ಡಿ ಅವರು ಕೂಡ ಉಳಿಸ್ಕೊಂಡಿದ್ದಾರೆ ಆದ್ರೂ ಅವರಿಗೆ ಸಿಕ್ಕೆ ಟಿಕೆಟು ಸಿಕ್ಕಿದ್ದಿದ್ರೆ ಭಾರಿ ಅಂತರದಿಂದ ಗೆಲ್ತಾ ಇದ್ರು ಅನ್ನೋ ಮಾತುಗಳು ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಸರ್ವೆ ಮಾಡಿದಾಗ ಕೇಳಿಬಂದಂಥ ವಿಚಾರ ಆದರೂ ಭಾಳ ಅಲ್ಪ ಮತಗಳು ಏನು ದೊಡ್ಡ ಒಂದು ಲೀಡಲ್ಲಿ ಏನು ಸಿಕ್ಕೆ ರಾಮಮೂರ್ತಿಯವರು ಗೆಲ್ಲಕ್ಕೆ ಆಗಲಿಲ್ಲ ಅಂದರೆ ಅಲ್ಲಿ ಏನಾದರೂ ಯಾಕಂದರೆ ಸೌಮ್ಯಾರೆಡ್ಡಿಯವರು ಕೂಡ ಅವ್ರ ತಂದೆ ರಾಮಲಿಂಗಾರೆಡ್ಡಿಯವರು ಆ ಕಡೆ ಪಕ್ಕದಲ್ಲೇ ಅವರು ಬಿ ಟಿ ಎಮ್ ಲೇಔಟು ಜಯನಗರದಲ್ಲಿ ಸೌಮ್ಯಾರೆಡ್ಡಿಯವ್ರು ಗೆದ್ದಿದ್ದರು ಅದು ಏನಾದರೂ ಪ್ರಭಾವ ಬೀರ್ಬಿಡ್ತಾ ಅಥವಾ ಕಾಂಗ್ರೆಸ್ ಗ್ಯಾರಂಟಿ ಏನಾದರೂ ಪ್ರಭಾವ ಬೀರ್ತಾ ನೋಡಿ ಈ ವಿಚಾರದಲ್ಲಿ ಹೇಳೋ ಥರ ಇದ್ದರೆ ಬೆಳಗ್ಗೆ ಮತ ಎಣಿಕೆ ದಿನ ಸತತವಾಗಿ ಟಿ ವಿ ಮಾಧ್ಯಮಗಳಲ್ಲಿ ಚುನಾವಣಾ ಅಧಿಕಾರಿಗಳ ಮುಂದೆ ಸಂಬಂಧಪಟ್ಟ ಸದಸ್ಯರ ಮುಂದೆ ಎಣಿಕೆಗಳಾಗ್ತಿತ್ತು ಎಲ್ಲ ಕ್ಷೇತ್ರಗಳು ಇವ್ರ ಜಯ ಇವರು ಹೊರಗೋದ್ರು ಎಣಿಕೆ ಆಗ್ತಾಯಿತ್ತು ಯಾಕೋ ಜಯನಗರದಲ್ಲಿ ಎಣಿಕೆಗಳು ಬರ್ತಲೇ ಇತ್ತು ಒಂದು ಸುತ್ತು ಎರಡು ಸುತ್ತು ಮೂರು ಸುತ್ತು ಅಂತ ಹೀಗಿದ್ದಾಗ ನಾವು ರಾಮಮೂರ್ತಿ ಸರ್ ಜೊತೆಗಿದ್ವಿ ಎಣಿಕೆ ಆಯಿತು 160 ಮತಗಳ ಅಂತರಿಂದ ಸೋಮ್ಯಾರೆಡ್ಡಿ ಜಯಗಳಿಸು ಅಂಥೇಳಿ ಟಿ ವಿಲಿ ಬರ್ತಾಯಿತ್ತು ಇ ವಿ ಎಮ್ ಮುಖಾಂತರ ಮತಗಳು ಟಿ ವಿಲಿ ಬರ್ತಾಯಿತ್ತು ಅಲ್ಲೇ ಇದ್ದಂಥ ನಮ್ಮ ಮುಖಂಡರು ನಮ್ಮ ಅಶೋಕ್ ಸರ್ ಆಗಿರ್ಬೋದು ನಮ್ಮ ಸೂರ್ಯ ಸರ್ ಆಗಿರ್ಬೋದು ಎಲ್ಲರೂ ಏನು ಮಾಡಿದ್ವಿ ಅಲ್ಲಿ ಇ ವಿ ಎಮ್ ಬ್ಯಾಲೆಟ್ ವೋಟ್ಗಳನ್ನ ಮರ್ತಿದ್ರು ಅದನ್ನು ನಾವು ಕೇಳ್ಕೊಂಡು ಸ್ವಾಮಿ ಈ ಇ ವಿ ಎಮ್ ಮತ್ತು ಬ್ಯಾಲೆಟ್ ಮತಗಳನ್ನ ತಾವು ಪರಿಗಣಿಸಿ ಅದನ್ನು ಕೌಂಟ್ ಮಾಡಿ ಅಂತ ನಾವು ಅವ್ರ ಕಡೆ ಕೇಳ್ಕೊಂಡಾಗ ಅವ್ರು ಏನೋ ಮರ್ತಿರ್ಬೋದು ಆ ಬಿಸಿಲು ಇದು ಬಂತದೆ ಮತ್ತೆ ಅದನ್ನು
ಲೆಕ್ಕ ತಗೊಂಡು ಅದು ಬಂದ ಮೇಲೇನೆ ಇವರು ನಂತರ ಬಂದಾಗ 16 ಮತಗಳಿಂದ ಮುನ್ನಡೆ ನಾವು ಸಾಧಿಸಿದೀವಿ ಅಂತಕಂತ ಗಮನಕ್ಕೆ ಬಂತು ಅಲ್ಲೇ ಇದ್ದಕಂತ ಕಾಂಗ್ರೆಸ್ ಕಡೆ ಇರತಕ್ಕಂತ ಉಸ್ತುವಾರಿಗಳು ಸಹ ಮತ್ತೆ ಕೌಂಟ್ ಮಾಡಿ ಅಂತಕಂತ ವಿಚಾರ ಹೇಳಿದ್ರು ಮತ್ತೆ ಮಾಡಿದಾಗ ಅಧ್ಯಕ್ಷರಾದಂತ ಇವರು ಕೂಡನು ಬಂದಿದ್ರು ಡಿಕೆ ಶಿವಕುಮಾರ್ ಬಂದಿದ್ರು ಸುರೇಶ್ ಅವರು ಬಂದಿದ್ರು ಅಲ್ಲ ಈಗ ಅನೇಕ ಕಾಂಗ್ರೆಸ್ ಮುಖಂಡರು ಬಂದ್ರಲ್ಲ ಒಟ್ಟಾರೆ ಕಾಂಗ್ರೆಸ್ ಮುಖಂಡರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಅವರು ಇವರು ಅಂತ ಹೇಳಿ ಹೆಸರು ಮಾಡಿ ಅವರ ಒಂದು ಹೆಸರಿಗೆ ನಾನು ಅವಮಾನ ಪಡಲಿಕ್ಕೆ ಇಷ್ಟಪಡಲ್ಲ ಕಾಂಗ್ರೆಸ್ನ ಉಸ್ತುವಾರಿಗಳು ಯಾರಾಗಿರಬಹುದು ದೊಡ್ಡ ಮಟ್ಟದಲ್ಲಿ ಇದ್ದರು ಅದೇ ರೀತಿ ನಮ್ಮ ಒಂದು ಕೂಟದಲ್ಲೂ ಸಹ ಅವರು ಇವರು ಅಂತ ಹೇಳಕ್ಕೆ ಬರಲ್ಲ ಕಾಂಗ್ರೆಸ್ ತಂಡ ಅದರ ಪರ ಬಿಜೆಪಿ ತಂಡ ಇದ್ರು ಎರಡು ಸತಿ ಆಯಿತು ಮೂರು ಸತಿ ನಾಲ್ಕು ಸತಿ ಮಾಡ್ತಾ ಇತ್ತು ಈ ವಿಚಾರಣೆ ಈಗ ದಿನಪತ್ರಿಕೆಯಲ್ಲಿ ಪ್ರಕಟಗೊಂಡಿದೆ ಎಷ್ಟೇ ಸಲ ಆದರೂ ನಮ್ಮ ರಾಮಮೂರ್ತಿ ಸರ್ 16 ಮತಗಳ ಮುನ್ನಡೆ ಸಾಧಿಸಿ ಜಯ ಗಳಿಸಿದ್ದಾರೆ ಅಂತ ಹೇಳಿ ನ್ಯೂಸ್ ಕೇಳ್ಪಟ್ರು ಕೊನೆಗೆ ಈ ಒಂದು ನಮ್ಮ ಅವರ ಚುನಾವಣೆಯ ಒಂದು ಅಲ್ಲಿ ಇರ್ತಕ್ಕಂಥ ಒಂದು ಚುನಾವಣೆ ಸಮೀಕ್ಷೆ ನೋಡ್ತಾ ನಮ್ಮ ಚುನಾವಣಾ ಅಧಿಕಾರಿ ಕಮಿಷನರೇ ಬಂದರು ಅಲ್ಲಿಗೆ ಅವರೇ ಬಂದರು ಕೊನೆಗೆ 10 ಗಂಟೆ ಆಯಿತು 11 ಗಂಟೆ ಆಯಿತು 11:30 11 ಮುಕ್ಕಾಲು ಕೊನೆಗೆ ನಮಗೆ ನಮ್ಮ ರಾಮಲ್ ಸರ್ಗೆ ಪತ್ರಣ ಕೊಟ್ಟು ಜಯಯುತರನ್ನಾಗಿ ಆಯ್ಕೆ ಮಾಡಿದರು ಬ್ಯಾಲೆಟ್ ಪೇಪರ್ ಎಣಿಕೆನ ಮರ್ತಿದ್ದಾರೆ ಚುನಾವಣಾ ಅಧಿಕಾರಿಗಳು ಕೌಂಟಿಂಗ್ ಅಲ್ಲಿ ಅಂತ ಸೊ ಅದನ್ನು ನೀವು ಜ್ಞಾಪಿಸಿಲ್ಲ ಅಂದರೆ ಇಲ್ಲ ಚುನಾವಣಾ ಅಧಿಕಾರಿಗಳು ಮರ್ತಿದ್ರು ಅಂತ ಹೇಳಕ್ಕೆ ಇಷ್ಟಪಡಲ್ಲ ಸರ್ಕಾರ ತಪ್ಪು ಅಂತ ಹೇಳಕ್ಕೆ ಇಷ್ಟಪಡಲ್ಲ ಇನ್ನು ಅದು ಕೌಂಟಿಂಗ್ಗೆ ಪರಿಗಣನೆ ತಗೋತಾ ಇರೋ ಸಮಯದಲ್ಲಿ ಅವ್ರಿಗೆ ಜ್ಞಾಪಿಸಿದ್ವಿ ನಾವು ತಗೊಂತಾ ಇದ್ರು ಅವರು ಸೊ ತೊಗೊಂಡವರೇ ಒಂದು 16 ಮತಗಳ ಮುನ್ನಡೆ ಅಂತೇಳಿ ನಮಗೆ ಜಯ ಕೊಡ್ತು ಈ ಒಂದು ನಡುವೆ ನಮ್ಮ ವಿವೇಕ್ ಸರ್ಗೆ ನಾವು ಗಮನ ಕೊಟ್ವಿ ಯಾಕೆಂದರೆ ಅವರು ಯಾವ ದೊಡ್ಡ ದೊಡ್ಡವ್ರು ಬಂತ ಇದ್ದಾಗ ನಾವು ವಿವೇಕ್ ಸರ್ ಬಂದು ಯಾವುದೋ ಮದುವೆ ರಿಸೆಪ್ಷನ್ನ ಕಾರ್ಯದಲ್ಲಿ ಬಹುದೂರದಲ್ಲಿದ್ದರು ನಮ್ಮ ತಂಡ ಸರ್ ನೀವು ಬನ್ನಿ ಕಾನೂನು ತಿಳಿತಕ್ಕಂಥವ್ರು ನಮ್ಮ ನಮ್ಮ ಇವ್ರಿಗೆ ರಾಮೋದ್ ಸರ್ಗೆ ಜೊತೆ ನಿಂತ್ಕೊಳ್ಳೋಣ ಯಾಕೆಂದರೆ ಈಗಾಗಲೇ ಟಿಕೆಟ್ ಸಿಗಲಿಲ್ಲ ಅಂಥೇಳಿ ನಮ್ಮ ವಿವೇಕ್ ಸರ್ ಏನು ಪಕ್ಷದಿಂದ ಬೇರೆ ಹೋಗಿಲ್ಲ ಅಥವಾ ನಾನು ಅಲ್ಲಿ ಸ್ವಿಚ್ ಆಫ್ ಮಾಡಿದಾಗ ಫೋನ್ ಮಾಡಿದಾಗ ಅಲ್ಲಿದ್ದೀನಿ ನಾನು ಇಲ್ಲಿದ್ದೀನಿ ಬರೋಕ್ಕಾಗೋದೆ ಅಂತ ಹೇಳಿಲ್ಲ ನಮ್ಮ ಸರ್ನ ಮನಸ್ಸು ಯಾವ ಥರ ಇದೆ ಅಂದರೆ ಫೋನ್ ಮಾಡಿದ ಕೂಡಲೇ ಫೋನ್ ಮಾಡಿದ ಕೂಡಲೇ ಬಂದರು ಆ ಥರ ಹಗಲೊತ್ತೆ ಕೆಲಸ ಮಾಡ್ಕೊಂಡಿದ್ದಾಗ ಕೊನೆ ತಪ್ಪಲ್ಲಿ ನಾವು ಯಾಕೆ ಬಿಡಬೇಕು ನಮ್ಮ ರಾಮಚರಣ ಜಯ ಗಳಿಸಿ ಒಂದು ಶಿಖರ್ ತರಣ ರಾಮತ್ಯವ್ರು ಅಂತೇಳಿ ಆ ಕೂಡಲೇ ಬಂದರು ಫಂಕ್ಷನ್ ರಿಸೆಪ್ಷನ್ ಮುಗಿತ ಅಲ್ವೋ ರಿಸೆಪ್ಷನ್ನ ಬಿಟ್ಟು ಬಂದರು ಅಲ್ಲಿ ಅವತ್ತು ಅವ್ರು ಬಂದರು ಸರಿ ಬಂದರು ನಮ್ಮ ಜಯ ಸೂರ್ಯ ಅವ್ರನ್ನ ತೇಜಸ್ವಿ ಸೂರ್ಯ ಸರ್ನ ಭೇಟಿ ಮಾಡಿದ್ರು ಅಶೋಕ್ ಸರ್ ಇದ್ದರು ಎಲ್ಲ ಒಂದು ಸಭೆ ನಡೆಸಿ ಆ ಟೈಮಲ್ಲಿ ಕಮಿಷನರ್ ಚುನಾವಣಾ ಅಧಿಕಾರಿ ಕಮಿಷನರ್ ಬಂದರು ಒಂದು ಎಲ್ಲ ಒಂದು ಸರಿಯಿಂದ ವಾತಾವರಣ ನೋಡಿ ಕೊನೆಗೆ ನಮ್ಮ ರಾಮೋದಿ ಸರ್ಗೆ ಜಯದ ಒಂದು ಘೋಷಣೆ ಆಯಿತು ಘೋಷಣೆ ಆಗಿ ಸರ್ಟಿಫಿಕೇಟ್ ಕೊಟ್ಟರು ಇವತ್ತು ಎಲ್ಲ ಕಡೆ ಜಯನಗರದಾದ್ಯಂತ ಸಿ ಎನ್ನ ಹಂಚಿ ಸಂಭ್ರಮ ಪಡ್ತಾ ಇದ್ದಾರೆ ಇಲ್ಲಿ ಒಂದು ಕಡೆ ಅಲ್ಪ ಮತಗಳಿಂದ ಗೆದ್ದರೂ ಜಯ ಜಯನೇ ಒಂದು ಓಟಿಂದ ಗೆದ್ದರೂ ಕೂಡ ಜಯ ಜಯನೇ ಆದರೆ ಒಂದೇ ಒಂದು ಬೇಜಾರಂದರೆ ನಮ್ಮ ಜಯನಗರ ಮತದಾರರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮತದಾನ ಮಾಡಿದರೆ ಇನ್ನೂ ಹೆಚ್ಚಿಗೆ ಲೀಡ್ ಬಂದಿರೋದಾ ಏನು ಖಂಡಿತವಾಗ್ಲೂ ಈಗಾಗಲೇ ನೀವು ಹೇಳಿರೋ ಥರನೇ ಈ 2023 ಚುನಾವಣೆಯಲ್ಲಿ ಮಾಜಿ ಕಾರ್ಪೊರೇಟರ್ಗಳು ಎಲ್ಲರೂ ಸಹ ಭಾಗಿಯಾಗಿದ್ದರು ನೋಡಿ ಅದರಲ್ಲಿ ಸರ್ವಜ್ಞನಗರ ಆಗಿರ್ಬೋದು ಶಾಂತಿನಗರ ಆಗಿರ್ಬೋದು ವಿಜಯನಗರ ಆಗಿರ್ಬೋದು ಗೋವಿಂದರಾಜ ನಗರ ಶಿವಾಜಿ ನಗರ ಮಹಾಲಕ್ಷ್ಮಿ ಲೇಔಟ್ ಸಿ ವಿ ರಾಮನಗರ ನಮ್ಮ ಜಯನಗರ ಸೇರಿ ಒಟ್ಟು 8 ಮಾಜಿ ಕಾರ್ಪೊರೇಟರ್ಗಳು ಈ ಚುನಾವಣೆಯಲ್ಲಿ ಭಾಗಿಯಾಗಿದ್ದರು ಭಾಳ ದೊಡ್ಡ ಒಂದು ರೀತಿ ಬಿಜೆಪಿನ ಅಭಿನಂದನೆ ಮಾಡಲೇಬೇಕು ಅದರೊಳಗೆ ಇದರೊಳಗೆ ಕಾಂಗ್ರೆಸ್ನವರು ಇದ್ದರು ಈಗ ಪಕ್ಷ ಹೇಳ್ತಾ ಇಲ್ಲ ಮಾಜಿ ಕಾರ್ಪೊರೇಟರ್ಗಳು ಭಾಗಿಯಾಗಿದ್ದರು ಆದರೆ ಈ 8 ಜನ ಕಾರ್ಪೊರೇಟರ್ಗಳಲ್ಲಿ ನಮ್ಮ ಜಯನಗರ ಒಂದೇ ಒಂದು ಕಾರ್ಪೊರೇಟರ್ ಮಾತ್ರ ಈ ಸಲ 2023 ಜಯಗಳಕ್ಕೆ ಸಾಧ್ಯ ಇತ್ತು ಯಾಕೆಂದರೆ ಈ ಒಂದು ಚುನಾವಣೆಯ ಹಿನ್ನೆಲೆ ನಮ್ಮ ವಿವೇಕ್ ಸರ್ನ ತಂಡದ ಶಕ್ತಿ ಇತ್ತು ಯಾವ ರೀತಿ ಕೆಲಸ ಮಾಡ್ತಾ ಇದ್ರಿ ನಿಮ್ಮ ಶಕ್ತಿ ದಿನ ಬೆಳಗ್ಗೆ 4:45 ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಪಾರ್ಕ್ ಆಗ್ಬೋದು ಸರ್ವಿಸ್ ಸ್ಥಳಗಳಾಗ್ಬೋದು ಮೆಡಿಕಲ್ ಶಾಪ್ಸ್ ಆಗ್ಬೋದು ಪ್ರತಿಯೊಂದು 10 ಗಂಟೆ ಆಗ್ತಾಯಿದ್ದಂಗೆ 10:30 ಆಗ್ತಾಯಿದ್ದಂಗೆ ಜನಗಳು ಬರ್ತಾರೆ ಹೋಗ್ತಾರೆ ಅವನ್ನೆಲ್ಲ ಗಮನಿಸಿ ಪ್ರತಿಯೊಂದು ಪೇಪರ್ಸ್ ಕೊಡೋದಾಗಲಿ ಪ್ರತಿಯೊಂದು ಪ್ರಚಾರಗಳ ಕೈಗೊಳ್ಳೋದಾಗಲಿ ಭಾಳ ಶ್ರದ್ಧೆ ನೋಡಿ ಈ ಯಾವುದೋ ಫಂಕ್ಷನ್ ಆಗ್ತಾಯಿದೆ ಅಲ್ಲಿ ಹೋಗ್ತಾಯಿದ್ವಿ ಈ ಒಂದು ನಮ್ಮ ಕಾರ್ಯಕ್ರಮ ನೋಡಿಕೊಂಡು ಅಲ್ಲಿರ್ತಕ್ಕಂಥ ಜನರೇ
ನೀವು ಕೆಲಸ ಒಳ್ಳೆಯದು, ನಾನು ಈ ರಾಮಮೂರ್ತಿ ಅವರನ್ನ ಈ ಥರ ಅನ್ಕೊಂಡಿರಲಿಲ್ಲ, ಇವರು ಜೊತೆಗಿದ್ದಾರೆ ಹಾಗೆ ಅಂತೇಳಿ ಬಹಳ ಒಂದು ಖುಷಿಪಟ್ಟರು, ನನ್ನ ಕೈ ಜೋಡಿಸೋರು. ಸೊ ನಿಮ್ಮ ತಂಡ ಕೂಡ ಸತತವಾಗಿ ಶ್ರಮಿಸಿದೆ ಅಂತ ಮಾತುಗಳನ್ನು ಹೇಳ್ತಾ ಇದೆ. ಇನ್ನೊಂದು ವಿಚಾರ, ಈ ನಾವೇನು ಮಾಡ್ತಾ ಇದ್ದೀವಿ ಕೆಲಸ ಟಿಕೆಟ್ ಇಲ್ಲದೆ ಇದ್ರೂ ಈ ನಮ್ಮ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೇವಲ್ಲ, ಈ ಮಾತು ನಮ್ಮ ಬಿಜೆಪಿ ಮುಖಂಡರುಗಳಿಗೆಲ್ಲ ರವಾನಾಯಿತು. ಅವ್ರು ಬಂದರು, ನಮಗೂ ಬನ್ನಿ, ನಮ್ಮ ಕ್ಷೇತ್ರಕ್ಕೆ ಬನ್ನಿ, ನಿಮ್ಮ ವಕೀಲರ ಶಕ್ತಿ ತೋರಿಸಿ, ನಮ್ಮಲ್ಲೂ ಇದ್ದಾರೆ ಅಂತೇಳಿ ಮಹಾಲಕ್ಷ್ಮಿ ಲೇಔಟು, ಯಶವಂತಪುರ, ಶಾಂತಿನಗರ, ಈ ರೀತಿ ಬೆಂಗಳೂರಿನಾದ್ಯಂತ ಇರತಕ್ಕಂಥ ಅಂದರೆ ನಾರ್ತ್ ಆ ಕಡೆಲ್ಲ ಕರೆದ್ರು. ನಾವು ಖುಷಿಯಿಂದ ಹೋಗಿ ಎಲ್ಲರೂ ಒಗ್ಗಟ್ಟಾಗಿ ಸುಮಾರೊಂದು 200-300 ವಕೀಲರು, ಅದರಲ್ಲಿ ಕಾಮತ್ ಸರ್ ಆಗಿರ್ಬೋದು, ನಾರಾಯಣ ಸ್ವಾಮಿ ಸರ್ ಆಗಿರ್ಬೋದು, ಎಸ್ಎಲ್ಬಾರದು, ಇನ್ನು ಪದಲ ಸರ್ ತುಂಬ ಜನ ಹೋಗಿ ಬೆಳಗ್ಗೆ 6 ಗಂಟೆಯಿಂದ ಚೆನ್ನಾಗಿ ಮಾಡಿದ್ವಿ. ಈಗಲೂ ಅವೆಲ್ಲ ಯಶಸ್ವಿಯಾಗಿದೆ, ಎಲ್ಲೆಲ್ಲಿ ಮಾಡಿದ್ವೋ ಅಲ್ಲೆಲ್ಲ ಜಯ ಕಂಡಿದೆ. ಇದನ್ನು ಅಬ್ಸರ್ವ್ ಮಾಡ್ತಕ್ಕಂಥ ನಮ್ಮ ಬಿಜೆಪಿ ಉಸ್ತುವಾರಿ ಅಧಿಕಾರಿಗಳು ಏನು ಒಂದು ಸ್ಥಳ ಕೊಟ್ಟರು, ನಾವು ನಿಲ್ತೀವಿ, ಮುಂದೆ ಲೋಕಸಭಾ ಎಲೆಕ್ಷನ್ ಇದೆ, ಅವರು ನಿಲ್ಸ್ಕೊ, ಅವ್ರು ಯಾವುದೇ ಹಾಕಿರ್ತಕ್ಕಂಥ ಒಂದು ಶರದ್ಬದ್ಧ ಒಂದು ಪದಗಳಾಗಲಿ ಅಥವಾ ಒಂದು ಆದೇಶಗಳಾಗಲಿ ಸ್ವೀಕರಿಸಿ ನಮ್ಮ ವಿವೇಕ್ ಸರ್ನ ಸಲಿ ಗೆಲ್ಲಿಸಲೇಬೇಕು, ಒಂದೊಳ್ಳೆ ನಾಯಕರು ಮಾಡಬೇಕು ಅಂತೇಳಿ ನಾವು ಪಣ ತೊಟ್ಟಿದ್ದೀವಿ. ಏನು ಗೆಲ್ಲಿಸಲೇಬೇಕು ಅಂದರೆ ಏನಾದರೂ ಲೋಕಸಭೆಗೆ ಏನನ್ನ ನಿಂತ್ಕೊಳ್ಳೋ ಅವಕಾಶಗಳಿದೆಯಾ? ಇಲ್ಲ, ಈಗ ಅದು ನಮ್ಮ ಬಿ ಜೆ ಪಿಯ ಒಂದು ಹೈಕಮಾಂಡ್ ಬಿಟ್ಟು ವಿಚಾರ, ಒಂದು ವೇಳೆ ಕೊಟ್ಟರೆ ನಿಲ್ಲಿಸ್ತೀವಿ. ಯಾಕೆಂದರೆ ನೋಡಿ, ಬೆಂಗಳೂರು ಒಂದು ನಾರ್ತ್ ವಿಷಯದಲ್ಲಿ ಹೇಳೋದಂದರೆ 10-15 ಸಾವಿರ ವಕೀಲರಿದ್ದಾರೆ. ಯಾಕೆ ನಾವು ಒಂದು ನ್ಯಾಯದ ದೇವತೆಗಳ ಶಕ್ತಿ ತಗೊಂಡು ಯಾಕೆ ನಾವು ನಾರ್ತ್ ಕಡೆ ಒಂದು ಒಳ್ಳೆ ಒಳ್ಳೆ ವ್ಯಕ್ತಿಯಿಂದ ಒಳ್ಳೆ ಒಂದು ನೈಜ ಪ್ರಪಂಚನಾಗಿ ಸೃಷ್ಟಿ ಮಾಡಬಾರ್ದು? ಅದು ನೋಡ್ಕೊಂಡು ನಾರ್ತ್ ನೋಡ್ಕೊಂಡು ಸೆಂಟ್ರಲ್ ಮಾಡಲಿ, ಸೌತ್ ಮಾಡಲಿ, ಎಲ್ಲರೂ ನಾಗರಿಕರು ಖುಷಿಯಿಂದ ಯಾಕೆ ಇರಬಾರ್ದು? ಖಂಡಿತ, ಅದಕ್ಕೆ ಒಬ್ಬ ನಾಯಕ ಬೇಕಲ್ಲ, ಅವ್ರು ವಿವೇಕ್ ಸರ್ ಆಗಿರಬಾರ್ದು. ಬಹಳ ಅಭಿಮಾನ ನಿಮಗೆ ವಿವೇಕ್ ಸರ್ ಬಗ್ಗೆ, ಯಾಕ್ರಿ? ಅವರು ಈಗಾಗಲೇ ಬೆಂಗಳೂರು ವಕೀಲ ಸಂಘದ ಅಧ್ಯಕ್ಷ ಆಗಿದ್ದಾರೆ, ಜೊತೆಗೆ ಅವರ ವ್ಯಕ್ತಿತ್ವ ಆಗಲಿ, ಇದ್ರ ನೋಡಿ ಯಾರೇ ವ್ಯಕ್ತಿಗಳಾಗಲಿ ಇವರು ನನಗೆ ಬೈದರು ಅಥವಾ ಇದ್ರ ಹಿಂದೆ ಇತ್ತು ಅಂತ ಎಲ್ಲಿ ಇಲ್ಲೂ ಒಂದು ಇದು ಇಲ್ಲ. ಯಾಕೆಂದರೆ ಸಸಿ ಬೆಳೀತಾ ಬೆಳೀತಾ ಸುಂದರವಾಗಿ ತಂಪಾಗಿ ಯಾರೂ ತೊಂದರೆ ಕೊಡದೆ ಬೆಳೆಯುತ್ತೆ. ಅದು ಬೆಳೆದ್ರೇ ಅದರ ಒಂದು ಗಮ್ಮತ್ತು, ಒಂದು ಫಲ ಪುಷ್ಪಗಳು ಯಾವ ರೀತಿ ಇರ್ತದೆ ಆ ರೀತಿ. ಯಾಕೆ ನಮ್ಮ ಸೀನಿಯರ್ ಬಗ್ಗೆ ನಾನು ಹೇಳೋಕೆ ಇಷ್ಟಪಡಲ್ಲ, ನಾನು ಅವರಿಂದ ಕಲ್ತ್ಕೋಬೇಕು. ಸರಳತೆ, ಸಜ್ಜನಿಕೆ ಮತ್ತು ಸಮಾಜ ಸೇವೆ, ಅದರ ಜೊತೆಗೆ ಕಾನೂನನ್ನು ಬಲ್ಲಂಥ ವಿವೇಕ್ ರೆಡ್ಡಿಯವರು. ಇವರ ಸ್ನೇಹಿತರು ಸಿ ಕೆ ರಾಮಮೂರ್ತಿ ಅವರು ಇವತ್ತು ಜಯನಗರದಲ್ಲಿ ಗೆದ್ದಿದ್ದಾರೆ, ಬಿ ಜೆ ಪಿಗೆ ಹೆಸರು ತಂದಿದ್ದಾರೆ. ಯಾಕಂದರೆ ಕಳೆದ ಬಾರಿ ಅಲ್ಲಿ ಏನು ಸೌಮ್ಯಾರೆಡ್ಡಿಗೆ ಜಯ ತಂದುಕೊಟ್ಟಿತ್ತು ಕಾಂಗ್ರೆಸ್ಗೆ, ಈಗ ಕಾಂಗ್ರೆಸ್ ತೆಕ್ಕೆಯಿಂದ ಬಿ ಜೆ ಪಿ ತೆಕ್ಕೆಗೆ ತಗೊಂಬರುವಲ್ಲಿ ಸಿ ಕೆ ರಾಮಮೂರ್ತಿ ಯಶಸ್ವಿಯಾಗಿದ್ದಾರೆ ಅನ್ನೋ ಮಾತುಗಳನ್ನು ಹೇಳಿದ್ರಿ. ನಿಮಗೆ ನಮ್ಮ ಸೋಷಿಯಲ್ ಟಿ ವಿ ಇನ್ನೇನಾದರೂ ಹೇಳೋದಿದೆಯಾ? ಇಲ್ಲ, ಇನ್ನೊಂದು ವಿಚಾರ, ಇವತ್ತು ದಿನಪತ್ರಿಕೆಗಳಲ್ಲಿ ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ, ಹೋಗಲಿ, ನ್ಯಾಯ ದೇವತೆ ನ್ಯಾಯದ ಕಡೆ ಇರ್ತದೆ. ಮೊದಲೇ ಹೇಳಿದ್ವಿ, 16 ಮತಗಳಿಂದ ಮುನ್ನಡೆ ಬಂದ್ವಿ, 2 ಸತಿ, 3 ಸತಿ, 4 ಸತಿ, 5 ಸತಿ, 6 ಸತಿ, 10 ಸಲ ಹಾಕಿದ್ರು ಸತ್ಯ ಸತ್ಯನೇ ಅಲ್ವಾ? ಸೊ ಅವರೀಗಾಗಲೇ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ, ಮತ್ತು ಕಾನೂನಾತ್ಮಕ ಹೋರಾಟಗಳಲ್ಲಿ ತೊಡಸ್ಕೊಂಡಿದ್ದಾರೆ. ಆದರೂ ಕೂಡ ನ್ಯಾಯಯುತವಾಗಿ ಧರ್ಮಯುತವಾಗಿ ಸಿ ಕೆ ರಾಮಮೂರ್ತಿಯವರು ಗೆದ್ದಿದ್ದಾರೆ. ಎಲ್ಲಿ ಹೋಗ್ತಾರೋರು ಹೋಗಲಿ, ಎಲ್ಲೋದ್ರೂ ಆ ನ್ಯಾಯ ದೇವತೆಯಿಂದ ನಾವು ಈಗಲೂ ಯಾವುದೇ ರೀತಿಯ ತೀರ್ಪನ್ನು ನಾವು ಸ್ವೀಕರಿಸ್ತೀವಿ. ಸೊ ಜಯ ಜಯನೇ, ಹಿಂದೆ ಹೇಳಿದ್ದೆ ನಾನು, ಸೋತವರು ಗೆದ್ದೇ ಗೆಲ್ತಾರೆ, ಗೆದ್ದವರು ಸೋದೇ ಸೋಲ್ತಾರೆ ಅಂತ ನಾವು ಸೋತು ಗೆದ್ದಿದ್ದೀವಿ. ಭಾಳ ಒಳ್ಳೆ ಮಾತುಗಳು ಕರ್ಣ ಅವರೇ. ನಿಮಗೆ ನಮ್ಮ ಸೋಷಿಯಲ್ ಟಿ ವಿ ವತಿಯಿಂದ ವೀಕ್ಷಕರಿಂದ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ನಮಸ್ಕಾರ. ಇದು ಸೋಷಿಯಲ್ ಟಿ ವಿ ಸಮಾಜದ ಧ್ವನಿ. ನಮಸ್ಕಾರ.